ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಗೆದಾಳ ಗ್ರಾಮದಲ್ಲಿ 63 ಎಚ್ಪಿ ಟ್ರಾನ್ಸ್‌ಫಾರ್ಮರ್ ಅಳವಡಿಸಲಾಗಿದ್ದು ಯಮಕನಮಡಿಯ ಕ್ಷೇತ್ರದ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರ್ಕಾರಿ ಸಂಘದ ನಿರ್ದೇಶಕರಾದ ಇರಪ್ಪ ಬಂಜಿರಾಮ್ ಪೂಜೆ ಮಾಡುವುದರೊಂದಿಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಂಜಿನಿಯರ್ ಆಗಿರುವ ವಿನೋದ ಚಂದಪ್ಪಗೋಳ್ ಮಾತನಾಡಿದ್ದು ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿಮೆ ಪ್ರಮಾಣದಲ್ಲಿ ಬರುವುದರಿಂದ ಅವರಿಗೆ ಸ್ಪಂದಿಸಿ 63 ಕೆವಿ ಟ್ರಾನ್ಸ್‌ಫಾರ್ಮರ್ ಅಳವಡಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇನ್ನೊಂದು ಟ್ರಾನ್ಸ್‌ಫಾರ್ಮರ್ ಅವಶ್ಯವಿದ್ದರೆ ಅಳವಡಿಸಲಾಗುವುದು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಗರ್ನಾಳ್ ಮಲ್ಲಪ್ಪ ನಾಯಕ್ ಬಸವರಾಜ್ ಕರೋಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಾದ ಪುಟ್ಟು ಗುರವ್ ಊರಿನ ಹಿರಿಯರಾದ ಬಸನಾಯಕ ಕುಂದರಗಿ ಅಪ್ಪನ ಬೊಮ್ಮನವರ್ ಪ್ರಕಾಶ್ ಗೋರಗುಡ್ಡಿ ಅನ್ನ ಕುಮಟಿ ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘದ ನಿರ್ದೇಶಕ ಈರಪ್ಪ ಬಂಜರಾಮ್ ನಿವೃತ್ತ ಶಿಕ್ಷಕರಾದ ಬಿಆರ್ ಬಂಜರಾಮ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಇತರರು ಉಪಸ್ಥಿತರಿದ್ದರು. ಇವರ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಹಾಗೆ ರಾಳ.